ಸ್ಪಂದನ ಅವರು ನಿಧನರಾಗಿ ಹಲವು ದಿನಗಳು ಕಳೆದು ಹೋಗಿದೆ ಪಂಚಭೂತಗಳಲ್ಲಿ ಲೀನರಾದರೂ ಅವರ ಮಾತು ನಕು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ ಕಷ್ಟ ಸುಖ ಪ್ರತಿಯೊಂದರಲ್ಲೂ ಪತಿ ವಿಜಯ್ ರಾಘವೇಂದ್ರ ಅವರ ಬೆನ್ನೆಲುಬಾಗಿ ನಿಂತಿದ್ರು ಜೀವನ ಪೂರ್ತಿ ಜೊತೆಯಲ್ಲಿರ್ತೀನಿ ಅಂತ ಪ್ರಮಾಣ ಮಾಡಿದ ಸ್ಪಂದನ ಜೀವನದ ಅರ್ಥದಲ್ಲೇ ವಿಜಯ್ ರಾಘವೇಂದ್ರ ಅವರನ್ನ ಬಿಟ್ಟು ಭಾರತ ಲೋಕಕ್ಕೆ ತೆರಳಿದ್ದಾರೆ ಇನ್ನು ಸ್ಪಂದನ ಸತ್ತ ಮೇಲೂ ಕೂಡ ಪತಿಗೆ ಯಾವುದೇ ಕಷ್ಟ ಬರಬಾರದು ಅಂತ ರಾಘುಗಾಗಿ ಅವರು ಬಿಟ್ಟು ಹೋದ ಆಸ್ತಿ ಮೊತ್ತ ಎಷ್ಟು ಗೊತ್ತಾ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತಿರಿ ಹಾಗಾದ್ರೆ ಸ್ಪಂದನ ಅವರ ಆಸ್ತಿ ಎಷ್ಟು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಅತಿ ಚಿಕ್ಕ ವಯಸ್ಸಿನ ಸ್ಪಂದನ ಅವರ ಸಾವು ಅನ್ಯಾಯ ಅಂತ ಹೇಳುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಲಾಕ್ಡೌನ್ ಸಮಯದಲ್ಲಿ ದಪ್ಪಗಾಗಿದ್ದ ಸ್ಪಂದನ ಅವರು ತೂಕ ಇಳಿಸಿಕೊಳ್ಳಲು ಜಿಮ್ ಡಯೆಟ್ ಮಾಡ್ತಾ ಇದ್ರು ಈ ಮೂಲಕವೇ ಹದಿನಾರು ಕೆಜಿ ತೂಕವನ್ನು ಇಳಿಸ್ಕೊಂಡಿದ್ರು ಇದೇ ಅವರ ಹೃದಯಾಘಾತಕ್ಕೆ ಕಾರಣವಾಗಿರಬಹುದು ಎನ್ನಲಾಗ್ತದೆ ಇನ್ನು ಸ್ಪಂದನ ಅವರು ಮೊದಲಿನಿಂದಲೂ ಶ್ರೀಮಂತ ಕುಟುಂಬದಲ್ಲಿ ಬೆಳೆದವರು ಅವರ ತಂದೆ ಬಿ ಕೆ ಶಿವರಾಮ್ ಅವರದ್ದು ಬಹಳಷ್ಟು ಆಸ್ತಿ ಇದೆ ಅದರಲ್ಲಿ ಮುಂದೆ ಸ್ಪಂದನ ಅವರಿಗೆ ಸೇರಬೇಕಾಗಿದ್ದ ಆಸ್ತಿ ಇದೀಗ ಮಗ ಶೌರ್ಯನಿಗೆ ಮತ್ತು ವಿಜಯ ರಾಘವೇಂದ್ರ ಅವರಿಗೆ ಸೇರುತ್ತೆ ಇನ್ನು ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟ ವಿಜಯ ರಾಘವೇಂದ್ರ ಅವರು ಸ್ಪಂದನ ಅವರ ಸಂಗಾತಿಯಾಗಿದ್ದರು ಸ್ಪಂದನ ಅವರು ಸಿನಿಮಾ ನಿರ್ಮಾಪಕಿಯಾಗಿದ್ದು ಹಲವು ಸಿನಿಮಾಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಇನ್ನು ಅವರ ಆಸ್ತಿ ಮೊತ್ತ ಬರೋಬ್ಬರಿ ಎರಡು ಕೋಟಿ ಅಂತ ಹೇಳಿದರು ಸ್ಪಂದನ ವಿಜಯ ರಾಘವೇಂದ್ರ ಅವರು ಅಪೂರ್ವ ಮತ್ತು ಕಿಸ್ಮ ಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವ ಕನ್ನಡದ ನಟಿ ಇವರು ಸ್ಯಾಂಡಲ್ವುಡ್ನ ಖ್ಯಾತ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಅನ್ನೋದು ಗೊತ್ತೇ ಇದೆ ಇನ್ನು ರವಿಚಂದ್ರನ್ ನಿರ್ದೇಶನದ ಅಪೂರ್ವ ಸಿನಿಮಾದಲ್ಲಿ ತಮ್ಮ ಮೊದಲ ನಟನೆಯನ್ನ ಮಾಡಿದ್ರು ಇನ್ನು ಅತಿ ಚಿಕ್ಕ ವಯಸ್ಸಿಗೆ ನಿಧನರಾದ ಸ್ಪಂದನ ಅವರ ಆಸ್ತಿ ಬರೋಬ್ಬರಿ ಎರಡರಿಂದ ಮೂರು ಕೋಟಿ ಇದೆ ಎಂದು ತಿಳಿದು ಬಂದಿದೆ ಇನ್ನು ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ